ಎಸ್ ಕನ್ನಡದ ಕ್ರಶ್ ಈಗ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದನ ಏನಾದರೂ ಒಂದು ಕಿರಿಕ್ ಮಾಡ್ಕೊಂಡು ಸಿಕ್ಕಾಪಡೆ ಸುದ್ದಿ ಆಗ್ತಾ ಇರ್ತಾರೆ. ಅದೇ ರೀತಿ ಈಗ ಮತ್ತೊಂದು ವಿಚಾರಕ್ಕೆ ರಶ್ಮಿಕಾ ಮಂದನ ಇಡೀ ದೇಶದಂತೆ ಟ್ರೋಲ್ ಆಗ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಸಿನಿಮಾಗಷ್ಟೇ ಡಿಮ್ಯಾಂಡ್ ಅಲ್ಲ, ರಶ್ಮಿಕಾ ಮಂದನ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಗಳನ್ನು ಜಾಹೀರಾತು ಮಾಡ್ತಾರೆ, ಸುಮಾ ರಾಯಭಾರಿ ಆಗಿದ್ದಾರೆ. ಇತ್ತೀಚೆಗಷ್ಟೇ ಚಿಕನ್ ಬರ್ಗರ್ ಒಂದು ಜಾಹೀರಾತಿನಲ್ಲಿ ರಶ್ಮಿಕಾ ಮಂದನ ಕಾಣಿಸ್ಕೊಂಡಿದ್ರು. ಆದರೆ ಇತ್ತೀಚಿನ ಈ ಒಂದು ಚಿಕನ್ ಬರ್ಗರ್ ಜಾಹೀರಾತಿನಲ್ಲಿ ಚಿಕನ್ ಬರ್ಗರ್ ತಿಂತಾ ಇರತಕ್ಕಂಥ ಒಂದು ದೃಶ್ಯ ಮತ್ತು ಫೋಟೋಗಳು ಈಗ ವೈರಲ್ ಆಗಿದ್ದಾವೆ. ಈ ಹಿಂದೆ ತಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತ ರಶ್ಮಿಕಾ ಮಂದನ ಹೇಳಿದರು. ಈ ಹಿಂದೆ ಹೇಳಿದರು ನಾನ್ ವೆಜ್ ತಿನ್ನೋದಿಲ್ಲ ಅಂತ, ಆದರೆ ಈಗ ನಾನ್ ವೆಜ್ ತಿನ್ನುವಂಥ ಬರ್ಗರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ರಶ್ಮಿಕಾ ಮಂದನ ನೆಟ್ಟಿಗರ ಟ್ರೋಲ್ಗೆ ಆಹಾರ ಆಗ್ತಾ ಇದ್ದಾರೆ. ಸಿನಿಮಾಗೋಸ್ಕರ ಏನೋ ಮಾಡ್ತೀರಾ, ಜಾಹೀರಾತಿಗೋಸ್ಕರ ಏನೋ ಮಾಡ್ತೀರಾ, ಬರೀ ಸುಳ್ಳು ಹೇಳ್ತೀರಾ, ಹಿಂದೆ ಹೇಳಿದರೆ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತ. ಈಗ ನೋಡಿದ್ರೆ ನಾನ್ ವೆಜ್ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದೀರಾ, ಇದೇನಿದ್ದು ನಿಮ್ಮ ಹೊಸ ಅವತಾರ, ಯಾವುದನ್ನು ನಂಬಬೇಕು ನಿಮ್ಮನ್ನು, ಸೊ ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಅಂತ ತುಂಬ ಟ್ರೋಲ್ ಮಾಡ್ತಿದ್ದಾರೆ. ತಮ್ಮನ್ನು ತಾವು ಸಸ್ಯಹಾರಿ ಅಂತ ಹೇಳ್ಕೊಳ್ತಾ ಇದ್ರಿ, ಆದರೆ ಜನರಿಗೆ ಇದು ಇಷ್ಟ ಆಗಿಲ್ಲ, ನಮ್ಮನ್ನು ಮೂರ್ಖರನ್ನಾಗಿಸೋ ಒಂದು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ತುಂಬ ಕಾಮೆಂಟ್ಸ್ ಮಾಡ್ತಿದ್ದಾರೆ ರಶ್ಮಿಕಾ ಮಂದಣ್ಣ ವಿರುದ್ಧ. ನೀವು ಹಿಂದೆ ನಾನು ವೆಜ್ಜು ಡಯಟ್ ಮಾಡ್ತೀನಿ, ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರಿ, ಈಗ ದುಡ್ಡುಗೋಸ್ಕರ ಜಾಹೀರಾತಿಗೋಸ್ಕರ ಈ ಥರ ಎಲ್ಲ ಮಾಡಿದ್ದೀರಲ್ಲ ಅಂದ್ಬಿಟ್ಟು ತುಂಬ ಟ್ರೋಲ್ ಮಾಡ್ತಿದ್ದಾರೆ ರಶ್ಮಿಕಾ ಮಂದಣ್ಣ ಅವರನ್ನ. ಈ ಹಿಂದೆ ಒಂದು ಒಳ ಉಡುಪಿನ ಜಾಹೀರಾತಲ್ಲೂ ಕೂಡ ತುಂಬ ಟ್ರೋಲ್ ಆಗಿದ್ರು. ವಿಕ್ಕಿ ಕೌಶಲ್ ಜೊತೆಗೆ ಒಂದು ಜಾಹೀರಾತು ಮಾಡಿದ್ದು ರಶ್ಮಿಕಾ ಮಂದನ, ಅದರಲ್ಲೂ ಕೂಡ ತುಂಬ ಟ್ರೋಲ್ಗೆ ಒಳಗಾಗಿದ್ರು. ಒಟ್ಟಿನಲ್ಲಿ ರಶ್ಮಿಕಾ ಮಂದನ ಬರೀ ಸಿನಿಮಾದಲ್ಲೇ ಅಲ್ಲ, ಜಾಹೀರಾತಾಗಿರ್ಬೋದು, ತಮ್ಮ ಮಾತಿಂದ ಆಗಿರ್ಬೋದು, ಏನು ಮಾಡಿದ್ರು ವಿವಾದ ವಿವಾದ ವಿವಾದ, ಜೊತೆಗೆ ಟ್ರೋಲ್ 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 ಆಗ್ತಿದೆ. ಎಸ್, ನಿಮ್ಮ ಪ್ರಕಾರ ರಶ್ಮಿಕಾ ಮಂದಣ್ಣ ಹಿಂದೆ ಏನು ಹೇಳಿದರು, ನಾನು ನಾನ್ ವೆಜ್ ತಿನ್ನಲ್ಲ ಅಂತ, ಈಗ ನಾನ್ ವೆಜ್ ಚಿಕನ್ ಬರ್ಗರ್ ಜಾಹೀರಾತಿನ ಅಂಬಾಸಿಡರ್ ಆಗಿದ್ದಾರೆ, ರಶ್ಮಿಕಾ ಮಂದಣ್ಣ ಮಾಡಿ ಸರಿನಾ, ಸುಳ್ಳು ಹೇಳಿದ್ರ, ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.